ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ವಾಟ್ಸ್ಆಪ್ ಗ್ರೂಪ್ಗೆ ಕಳುಹಿಸಿ ಅಮಾನತುಗೊಂಡ ಶಿರಾ ತಾಲೂಕಿನ ಹೊಸೂರು ಪರೀಕ್ಷಾ ಕೇಂದ್ರದ ಜಾಗೃತಿ ದಳದ ಅಧಿಕಾರಿಯಾದ ಕಾಂತರಾಜು ಎಸ್. ದಿನಾಂಕ 21/3/2019 ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ತನ್ನದೇ ಇಲಾಖೆಯ ಮೊಬೈಲ್ ವಾಟ್ಸ್ಆಪ್ ಗ್ರೂಪ್ಗೆ ಕಳುಹಿಸಿದ ಕಾಂತರಾಜು ಎಸ್ ಎಂಬುವವರನ್ನು ಮಧುಗಿರಿ ಶೈಕ್ಷಣಿಕ ಇಲಾಖೆಯ ಡಿಡಿಪಿಐ ರವಿಶಂಕರ್ ರೆಡ್ಡಿ ಅಮಾನತುಗೊಳಿಸಿರುತ್ತಾರೆ. ಆರೋಪಿ ಕಾಂತರಾಜು ಎಸ್ ರವರನ್ನು ಶಿರಾ ತಾಲೂಕಿನ ಹೊಸೂರು ಪರೀಕ್ಷಾ ಕೇಂದ್ರದ ಸ್ಥಾನಿಕ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಇಡೀ ಕೇಂದ್ರದ ಮೇಲುಸ್ತುವಾರಿ ನಿಭಾಯಿಸಬೇಕಾದ ಜಾಗೃತಿ ದಳದ ಅಧಿಕಾರಿಯೇ ಈ ಕೃತ್ಯವೆಸಗಿರುವುದು ದುರದೃಷ್ಟಕರೇ. ಶಿರಾ ತಾಲೂಕು ಶಿಕ್ಷಣಾಧಿಕಾರಿ ಬಿಇಒ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಶಿರಾ ತಾಲೂಕಿಗೆ ನಿಮ್ಮ ಪರಿಚಯ ಯಾರಿಗೂ ಆಗಿಲ್ಲ, ಒಂದು ಪರಿಚಯ ಮಾಡಿ. ಸರ್, ನನ್ನ ಹೆಸರು ಪಿ ರಾಮಯ್ಯ ಅಂತ ಸರ್. ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲಿ March 5 ನಾನು ಕರ್ತವ್ಯದ ಮೇಲೆ ಹಾಜರಾಗಿದ್ದೆ ಸರ್. ನಾನು ಬಂದಂಥ ಅವಧಿಯಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ 16 ಪರೀಕ್ಷಾ ಕೇಂದ್ರಗಳು ಸರ್, ಫಸ್ಟ್ 16 ಪರೀಕ್ಷಾ ಕೇಂದ್ರಗಳನ್ನು ಸಹ ಭೇಟಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿ ಸರ್. ನೆಕ್ಸ್ಟ್ ಎರಡನೇ ಸ್ಟೆಪ್ಪು ಮಾನ್ಯ ತಹಸೀಲ್ದಾರ್ ಅವರ ಇವರ ಅಧ್ಯಕ್ಷತೆಯಲ್ಲಿ, ಟ್ರೆಜರಿ ಅಧ್ಯಕ್ಷತೆಯಲ್ಲಿ ಒಂದು ಮುಖ್ಯ ಅಧೀಕ್ಷಕರ ಸಭೆ, ಕಸ್ಟಡಿ ಸಭೆಯನ್ನು ಸಹ ಮಾಡಿದೆ ಸರ್ ನಾನು. ನೆಕ್ಸ್ಟ್ 19 ವಿಶೇಷವಾಗಿ 16 ಪರೀಕ್ಷಾ ಕೇಂದ್ರಗಳ ಸಿಟಿ ಸ್ಕ್ವಾಡ್ ಮೀಟಿಂಗ್ ಸಹ ಮಾಡಿ ರೆಸೊಲ್ಯೂಷನ್ ಮಾಡಿ ಅವರಿಗೆ ಪರೀಕ್ಷಾ ನಿಯಮಗಳ ಬಗ್ಗೆ ಕಟ್ಟುನಿಟ್ಟಾಗಿ ಹೇಳಿದೆ. ಅದರಲ್ಲಿ ವಿಶೇಷವಾಗಿ ನಾನು ಒತ್ತು ಹೇಳಿದ್ದೇನಂತಂದರೆ, ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ಗಳನ್ನು ಬಳಸಬಾರ್ದು. ತುಮಕೂರು ಹಾಗಾದ್ರೆ ಸರ್, ಅವರು ನಮ್ಮ ಅಣ್ಣ ಪ್ರೌಢಶಾಲರು, ಅವರು ಇನ್ನೊಂದು 3 ಒಳಗೆ ಕಳಿಸ್ತಾರೆ ಅಂತ ಹೇಳಿದ್ದಾರೆ ಸರ್. ನಾನು ಅವ್ರತಾಗ ಮಾತಾಡಿದೆ, ನಾನೇ ಖುದ್ದು ಮಾತಾಡಿದೆ, ಖಂಡಿತ ಮಾಡ್ತೇವೆ ಸರ್ ಅಂತ ಹೇಳಿದರು. ಈ ರೀತಿ ಒಂದು ವ್ಯವಸ್ಥೆ ಮಾಡಿ ಸರ್. ನೆಕ್ಸ್ಟ್ ಮುಖ್ಯ ಶಿಕ್ಷಕ ಸರ್ ಸರ್ ರೂಮ್ನಲ್ಲಿ ಸರ್, ರೂಮ್ನಲ್ಲೇ ತೆಗೆದಾನೆ ಸರ್. ಇಲ್ಲ, ಒಂದೆರಡು ಪೇಜನ್ನು ತೆಗೆದಾನೆ ಸರ್, ಒಂದೆರಡು ಪೇಜನ್ನು ತೆಗೆದಾನೆ. ಅದರ ಪ್ರಕಾರ ಇದು ಗ್ರೀನ್ ಶಾಟ್ನಲ್ಲಿ ನೋಡಿದಾಗ ಅದು ನಮಗೆ ಗೊತ್ತಾಗುತ್ತೆ ಸರ್. ಅದನ್ನು ನೋಡಿದಾಗಲೇ ಅದು ಅವ್ರು ನಮ್ಮ ಅವರೇ ಕೊಟ್ಟ ಪ್ರಕಾರ ಅಲ್ಲಿ ಕೊಟ್ಟಾನ ಸರ್. ಅದನ್ನು ತೊಗೊಂಡು ಒಂದೇ ರೂಮ್ನಾಗ ಆಗಿದೆ ಸರ್. ಅದು ಅಲ್ಲಿ ಆ ಮಂಜುನಾಥರ್ ಇದ್ದಂಥ ರೂಮ್ ಸೂಪರ್ವೈಸರ್ ಇದ್ದಂಥ ರೂಮ್ನಲ್ಲಿ ಆಗಿದೆ ಅದು. ಇಲ್ಲ, 10:07 ಆಗಿದೆ. ಅದಾಗುವಾಗ ಅದು 10:07 ತೆಗೆದಾನ ಸಪೋರ್ಟ್ ಇದ್ದದ. ಬಟ್ ಅದನ್ನು ಗ್ರೂಪ್ಗೆ ಹಾಕಿಲ್ಲ. ಅದು ಎಲ್ಲಿ ಅದು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಸರ್. ಅದು ಎಲ್ಲಿಯೂ ಅದು ಸ್ಪ್ರೆಡ್ ಆಗಿಲ್ಲ. ಆ್ಯಕ್ಚುಲಿ 12 ಮೇಲೆ ಅದು ಎಲ್ಲರಿಗೂ ಈಗಲ್ಲ, ಒಂದು ಕೆಲವು ಆಗಿ ಸರ್, ಬೆಳೆ ಜನಕ್ಕಿಲ್ಲ ಸರ್. ಅದು ಪಬ್ಲಿಷ್ ಅಂತೂ ಏನೂ ಅದು ಗೊತ್ತಾಗಿಲ್ಲ ಸರ್. ಯಾರಿಗೂ ಅದನ್ನ ಬೇಗ ಯಾರು ಓಪನ್ ಮಾಡಿಲ್ಲ ಸರ್. ಆ್ಯಕ್ಚುಲಿ ಬೇಗ ಓಪನ್ ಮಾಡಿದರೆ ಅದು ಏನಕ್ಕೆ ಆಗೋದೇನು, ಎಲ್ಲಿಗೂ ಯಾರಿಗೂ ಅದು ಎಫೆಕ್ಟಿವ್ ಆಗಿಲ್ಲ ಸರ್. ನಮ್ಮ ಪ್ರಕಾರ ಯಾರಿಗೂ ಅದು ದೂರುಗಳು ಬರಲಿಲ್ಲ. ಕೊನೆಗೆ ನಮ್ಮರೇ ಅಧಿಕಾರಿಗಳು ಅದು ಫೈಂಡ್ ಔಟ್ ಮಾಡಿ ಅದನ್ನು ನಮ್ಮ ಗಮನಕ್ಕೆ ನಾವೇ ಅದನ್ನು ಇದು ಮಾಡಿದ್ವಿ ಸರ್. ಅದನ್ನು ಈಗ ಖಂಡಿತ ಅದನ್ನು ಆ ಕಾಂತರಾಜರ ಮೇಲೆ
ನಮ್ಮ ನಿಯಮ ಏನು ಸೆಕ್ಷನ್ ಇದೆ ನಮ್ಮ ಕರ್ನಾಟಕ ಇದು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಆಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ ಸರ್. ಈಗ ಅವ್ರು ಆಕ್ಷನ್ ತೊಗೊಳ್ತಾರೆ ಸರ್. ಈಗ ನೆಕ್ಸ್ಟ್ ಬರ್ತಕ್ಕಂಥ ಯಾರೇ ಚೀಫ್ ಸ್ಟೂಡೆಂಟ್ ಇರ್ಬೋದು, ಕಸ್ಟಡೀಸ್ ಇರ್ಬೋದು, ಸಿಟಿಂಗ್ ಸ್ಕ್ವಾಡ್ ಇರ್ಬೋದು, ಯಾರೇ ರೂಮ್ ಸೂಪರ್ವೈಸ್ ಇರ್ಬೋದು, ಯಾರೇ ಕಡ್ಡಾಯವಾಗಿ ಆ ಮೊಬೈಲ್ಸ್ಗಳನ್ನು ಬಳಸಿದ್ದೇ ಆದರೆ, ಅವ್ರು ಏನಾದರೂ ಪಬ್ಲಿಷ್ ಕಂಡಿದ್ದೇ ಆದರೆ, ಅಂಥ ಮಾಹಿತಿಗಳನ್ನು ಯಾರೇ ತಿಳಿಸಿದ್ದೇ ಆದರೆ, ನಮ್ಮ ಏನು ನಿಯಮ ಇದೆಯೋ ಅವ್ರ ಮೇಲೆ ತೀವ್ರವಾದ ಶಿಸ್ತು ಕ್ರಮವನ್ನು ನಾವು ಕೈಗೊಳ್ಳಿಸ್ತೀವಿ. ಇದೊಂದು ವಿಶೇಷವಾದ ಸೂಚನೆ ಸರ್, ನಮ್ಮ ಸಾರ್ವಜನಿಕರಿಗೂ ಮತ್ತು ನಮ್ಮ ಶಿಕ್ಷಕ ಬಂಧುಗಳಿಗೂ ಪೋಷಕರಿಗೂ ಸಹ ಇದನ್ನು ಕಡ್ಡಾಯವಾಗಿ ಬಳಸ್ಕೂಡ್ದಂತಲೂ ಅಂಥವೇನಾದರೂ ಕಂಡು ಬಂದು ನಮ್ಮ ಗಮನಕ್ಕೆ ಬಂದರೆ ಖಂಡಿತ ಅದನ್ನು ತೀವ್ರತವಾದ ಕ್ರಮವನ್ನು ನಾವು ಖಂಡಿತ ತೆಗೆದುಕೊಳ್ತೀವಿ ಅಂತ ನಾನು ಹೇಳ್ತೀನಿ. ವಿಶೇಷವಾಗಿ ಎಲ್ಲ ವಿಷಯಗಳ ಜೊತೆಗೆ ನಾವು ಪ್ರತಿ ಮೀಟಿಂಗ್ನಲ್ಲಿ ಒತ್ತಿ ಹೇಳೋದಂದರೆ ಈ ಮೊಬೈಲ್ಸ್ನೇ, ಈ ಮೊಬೈಲ್ಸ್ಗಳನ್ನು ಖಂಡಿತ ಬಳಸಬಾರ್ದು ಅಂತ ಹೇಳ್ತೀವಿ. ಇನ್ನೂ ಏನಾದರೂ ಬಳಸಿ ನಮ್ಮ ಗಮನಕ್ಕೆ ಬಂದರೆ ಖಂಡಿತ ಅವ್ರನ್ನ ತೀವ್ರತವಾದ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಜಕ್ಕೂ ಇದು ಅವ್ರ ಮೊಬೈಲ್ ತೊಗೊಂಡೋಗಿಲ್ಲ ಸರ್, ಅವರು ತೊಗೊಂಡೋಗಿಲ್ಲ ಸರ್, ಓನ್ಲಿ ಚೀಫ್ ಸ್ಟೂಡೆಂಟ್ ಮಾತ್ರ ಸರ್. ಅಷ್ಟೇ ಸರ್, ನಮ್ಮ ನಾವು ಏನಾದರೂ ಇದು ನಾವುಗಳು ಏನಾದ್ರು ಅಧಿಕಾರಿಗಳು ಅಷ್ಟೇ ಅಷ್ಟೇ ಸರ್. ಅವ್ರು ಅಷ್ಟು ಬಿಟ್ಬಿಟ್ಟು ಬೇರೆ ಯಾರು ತೊಗೊಂಡೋಗಿಲ್ಲ. ಆಮೇಲೆ ಅವರು ಚೆಕ್ ಮಾಡಿದ್ದಾರೆ ಸರ್, ರೂಮ್ ಸೂಪರ್ವೈಸರ್ಗೆ ಎಲ್ಲ ಎಲ್ಲ ಚೆಕ್ ಮಾಡಿದ್ದಾರೆ, ಎಲ್ಲರೂ ಇಲ್ಲ ಅಂತ ಕನ್ಫರ್ಮ್ ಆಗಿ ತಾತಗೂ ಅದಕ್ಕೆ ಕಾಂತರ ಅದನ್ನು ನಾವು ಅದು ಎಲ್ಲ ಗೊತ್ತಿಲ್ದಂಗೆ ಥರ ಅದೊಂದು ಅದೊಂದು ಬೇಸರದ ಸಂಗತಿ ನಮಗೆ. ಆ್ಯಕ್ಚುಲಿ ಏನೋ ಒಂಥರ ಕಪ್ಪು ಚುಕ್ಕೆ ಬೇಸರ ಆಗುತ್ತೆ. ಟ್ರಾನ್ಸ್ಫರ್ ಮಾಡೋದು ಅದು ಯಾರ್ಯಾರಿಗೆ ಮಾಡಿದ್ದಾರೆ ಅಂತಾನೇ ಆ ಥರ ಏನಾರು ಆಗ್ಬಿಟ್ಟು ಸ್ಪ್ರೆಡ್ ಆಗಿರೋ ಚಾನ್ಸಸ್ ಇದೆಯಾ? ಇಲ್ಲ ಸರ್, ಆದ್ರೆ ಗೊತ್ತಾಗಲ್ಲ ಅದು. ಸರ್, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಟೆಕ್ನಿಕಲ್ ಮಾಹಿತಿ ಇಲ್ಲ ಸರ್. ಆಕ್ಚುಲಿ ಅದು ಯಾರು ಪಬ್ಲಿಕ್ ನನಗೆ ಯಾರು ನೋಡಿಲ್ಲ, ಯಾರು ಅದೊಂದು ಇಲ್ಲ, ಅದು ಪಬ್ಲಿಕ್ ಯಾರಿಗೂ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ ಸರ್, ನನ್ನ ನಾನು ಅದನ್ನು ನನಗೆ ಗೊತ್ತಾಗ ಸರ್, ಅದು ಗೊತ್ತಾಗಿದ್ರೆ ಗೊತ್ತಾಗ ಸರ್. ಬರೀ ಗ್ರೂಪಿಗೆ ಮಾತ್ರ ಹೋಗಿದೆ, ಗ್ರೂಪ್ನವ್ರು ಐಡೆಂಟಿಫೈ ಮಾಡಿಕೊಂಡು ಇಮಿಡಿಯೇಟ್ ಆಕ್ಷನ್. ಅದು ಮುಖ್ಯ ಶಿಕ್ಷಕರ ಒಂದು ಬಳಗ ಸರ್, ಅದು ಮುಖ್ಯ ಶಿಕ್ಷಕರ ಬಳಗ. ಮುಖ್ಯ ಶಿಕ್ಷಕರ ಬಳಗ ಹಿಂದಿದ್ದಾರೆ ಈ ಸಿಗಳು, ಅದನ್ನು ಮಾಡಿದ್ರೆ ಅದು ಇವ್ರು ನಮ್ಮ ಜನಾರ್ದನ್ ಅವರು ಕಂಟಿನ್ಯೂ ಮಾಡಿ ಮಾಡಿದ್ರು ಸರ್. ಸಾಮಾನ್ಯಕ್ಕೂ ಸಹ ಇದು ಇದೇನು ವಾಟ್ಸಪ್ ಗ್ರೂಪ್ ಇದೆ ಸರ್. ಸರ್, ಈಗ ಕಾಂತರಾಜ್ ಅವ್ರಿಗೆ ಏನಕ್ಕೆ ಈ ಥರ ಮಾಡಿದ್ರು ಅಂತ ಏನಾದ್ರು ಏನು ಹೇಳ್ತಾರೆ ಸರ್? ನೀವು ನೆನ್ನೆ ಸರ್ ಆಗ್ತಾ ಹೇಳ್ತಿದ್ದಾನೆ, ಅದು ನನಗೇನು ಗೊತ್ತಾಗದ ಯಾವುದೋ ಒಂದು ಗೊತ್ತಾಗದಂಗೆ ಏನು ಮಾಡಿದ್ರು ನನಗೂ ಗೊತ್ತಾಗಲ್ಲ. ಹೊಡೆದ್ರದ್ದು ನಿಜ ಫೋಟೋ ನಾನು ಶೂಟ್ ಮಾಡಿದ ನಿಜ ಫೋಟೋ ಯಾಕೆ ಶೂಟ್ ನಾನು ಯಾರು ಅದು ನಿಜ ಒಪ್ಕೊಂಡೆ ಒಪ್ಪಿಕೊಂಡು ಬರ್ಕೊಟ್ಟೆ ಸರ್. ಯಾರಿಗಾನ ಕಳ್ಸಕ್ಕೆ ಶೂಟ್ ಮಾಡಿ ಅದು ಅದು ಅದನ್ನು ಹೇಳ್ತಿಲ್ಲ ಸರ್, ಅದನ್ನು ಹೇಳ್ತಿಲ್ಲ ಅದನ್ನು ಅವನು ನಾನು ಹೊಡೆದ್ರೆ ನಿಜ ಆ ತಪ್ಪು ಒಪ್ಕೊಂಡೆ ಅವನು ರೇಟಿಂಗ್ನ ಕೊಟ್ಟದನ್ನು ಅದನ್ನು ಕೊಟ್ಟದನ್ನು ಸರ್. ಅದನ್ನು ಹೆಂಗೋಯ್ತು ಎತ್ತೋಯ್ತು ಅಂತ ನನಗೀಗ ಗೊತ್ತಾಗದಂಗೆ ಅಂತ ಅವನು ಮಾಹಿತಿ ಹೇಳ್ತಾರೆ ಸರ್. ಇವನು ಪೊಲೀಸ್ ಸ್ಟೇಷನಲ್ಲೂ ಅದೇ ಹೊಡೆದ್ಬಿಟ್ಟು ಬೇರೆ ಏನೋ ಬೇರೆ ಯಾರಾದರೂ ಅವ್ರ ಗ್ರೂಪಿಗೆ ಕಲ್ಸಿದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ ಸರ್. ಅವನು ಆ್ಯಕ್ಚುಲಿ ಒಂಥರ ಅಮಾಯಕ್ ಟೈಪ್ ಮಾತಾಡ್ತಾನೆ, ಅವನು ಗಮನಿಸಿದ್ರಾಗೆ ಅವನು ಸರಿಯಾಗಿ ಅದು ನಮಗೆ ಸರಿ ರೆಸ್ಪಾನ್ಸಿಬಿಲಿಟಿ ಆಗಿ ಉತ್ತರ ಕೊಡ್ತಿಲ್ಲ. ಅದಕ್ಕೆ ನಮಗೆ ಇವರು ಸಬ್ ಇನ್ಸ್ಪೆಕ್ಟರ್ ಅವರೇ ಹೇಳ್ತಿದ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿರಾನಗರದ ಸಪ್ತಗಿರಿ ಬಡಾವಣೆಯಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರಿಲ್ಲದೆ ರೊಚ್ಚಿಗೆದ್ದ ಸಾರ್ವಜನಿಕರು ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಹೋರಾಟ
ಅತಿ ಕಡು ಕಡು ಬರ್ಬೋದಿರೋದು ನಮ್ಮ ಸಪ್ತಗಿರಿ ಬಡಾವಣೆಗೆ. ದಿನನಿತ್ಯ ಅವರು ಕೂಲಿ ಮಾಡಿದ್ರೆ ಸಮೇತ ಅವತ್ತು ಊಟ ಮಾಡೋಕ್ಕಾಗೋದು. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 8 ಗಂಟೆಗೆ ಬರ್ತಾರೆ. ಕುಡಿಯಕ್ ನೀರಿಲ್ಲ, ಬಂಚಕ್ ನೀರಿಲ್ಲ ಅಂದ್ರೆ ಇಲ್ಲೋಗ್ಬೇಕು ಅವರು. ಯಾರು ಕೇಳ್ಬೇಕು ಹಂಗಾರೆ ಕಂದಾಯ ಕಟ್ಟಲ್ವಾ? ನಗರಸಭೆಗೆ ಯಾರು ಕಂದಾಯ ಕಟ್ಟಲ್ವಾ? ಕುಡಿಯೋ ನೀರಿಂದು ತಿಂಗಳು ಒಂದಿನ ನೆಕ್ಕಿರಲ್ಲ ಅದು, ಅದಕ್ಕೆ ಸಮಸ್ಯೆ ಯಾರು? ಎಲ್ಲಿದ್ದಾರಪ್ಪ? ಬಡಾವಣೆ ನಿವಾಸಿಗಳು, ನಮ್ಮ ಸಪ್ತಗಿರಿ ಬಡಾವಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ದೀವಿ. ಅವರು ಅದಕ್ಕೇನೇ ಒಂದು ಪರಿಹಾರ ಸಮೇತ ಇಂಥವ್ರಿಗೂ ಕಂಡುಕೊಂಡಿಲ್ಲ. ಕುಡಿಯೋ ನೀರಿಂದು ಸಾಕಷ್ಟು ಅಭಾವ ಇದೆ. ಇಡೀ ನಮ್ಮ ಸಿರಾದಲ್ಲಿ ಅತಿ ಕಡು ಬಡವರಿರೋದು ನಮ್ಮ ಸಪ್ತಗಿರಿ ಬಡಾವಣೆಯಲ್ಲಿ. ದಿನನಿತ್ಯ ಕೂಲಿ ಕಾರ್ಮಿಕರೇ ಇರೋದು ನಮ್ಮಲ್ಲಿ. ಬೆಳಗಿನ ಸಾಯಂಕಾಲ ತನಕ ಕೆಲಸ ಮಾಡಿದ್ರೆ ಅವರವತ್ತಿಂದ ಜೀವನ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಬೆಳಿಗ್ಗೆ ಹೋದವರು ಸಂಜೆ 6 ಗಂಟೆಗೆ, ಬೆಳಿಗ್ಗೆ 6 ಗಂಟೆ ಹೋದ ಸಂಜೆ 6 ಗಂಟೆಗೆ ಬರ್ತಾರೆ. ಅವ್ರು ದಿನನಿತ್ಯ ಕುಡಿಯೋಕ್ ನೀರಿಲ್ಲ ಮತ್ತೆ ಬಳಸಕ್ ನೀರಿಲ್ಲ, ಆ ತರ ಸಮಸ್ಯೆ ಆಗಿದೆ. ನಮ್ಗೆ 20 ದಿನಕ್ಕೊಂದ್ಸತಿ ಕೆರೆ ನೀರು ಬಿಡ್ತಾರೆ. ಬೋರ್ ನೀರ್ನ ಇಲ್ಲ ಬೋರ್ ನೀರು ನಿಂತೋಗ್ಬಿಟ್ಟೈತೆ ನಿಮ್ ಬೋರ್ ನೀರು ಅಂತಾರೆ. ಅದಕ್ಕೆ ಇಂಥವರೆಗೂ ಅದನ್ನ ಲಾಸ್ಟ್ ವಾರ ಸಮೇತ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಹೇಳಿದೀವಿ. ಅದಕ್ಕೆ ಪರಿಹಾರ ಮಾಡ್ಕೊಂಡು ಕೊಡ್ತೀವಿ, 2 ದಿನಕ್ಕೊಂದ್ಸತಿ ನೀರು ಬಿಡ್ತೀವಿ. ಇನ್ನೊಂದು ವಾರದೊಳಗೆ ನಿಮ್ ಏರಿಯಾಕ್ಕೆ ಸಪರೇಟ್ ಅಂತ ಬೋರ್ನ ಅಲಾಟ್ಮೆಂಟ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಕೊಡ್ತೀವಿ ಅಂದ್ರು. ಇವತ್ತಿನವರೆಗೂ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ. ಮತ್ತೆ ಫಿಲ್ಟರ್ ನೀರನ್ನು ಘಟಕ ಮಾಡಿದರೆ, ಸುಮ್ಮನೆ ನಾಮಕಾವಸ್ಥೆ ಮಾಡಿದರೆ, ತಿಂಗಳಲ್ಲಿ ಒಂದು ದಿನ ಸಮೇತ ಅದರಲ್ಲಿ ನೀರು ಬರ್ತಾ ಇಲ್ಲ.
ಒಂದು ಕಿಲೋಮೀಟರ್ ಗಟ್ಟಲೆ ಕುಡಿಯ ನೀರಿಗೋಸ್ಕರ ಹೋಗ್ತಾ ಇದ್ದಾರೆ ಜನ. ಈ ತರ ಸಮಸ್ಯೆ ಇದೆ. ಹಾಗೆ ಸೋಮೇಶ್ವರ ಚೌಟ್ರಿದು ಏನು ಗಲೀಜ್ ನೀರು ಬರುತ್ತೆ ಎಲ್ಲಾನು ಚರಂಡಿಗೆ ಬಿಟ್ಟಿದ್ದಾರೆ. ಈ ಸಮಸ್ಯೆನ ಈ ಆಲ್ರೆಡಿ ಎರಡು ವರ್ಷದಿಂದ ಇದು ಕಂಪ್ಲೇಂಟ್ ಮಾಡ್ತಾನೆ ಇದೀವಿ. ಅದನ್ನ ಏನು ಆಕ್ಷನ್ ತಾಂತಿಲ್ಲ. ಸುಮ್ನೆ ವಾರು ಚರಂಡಿಗೆ ಏನ್ ಬಿಟ್ಟಿರ್ತಾರೋ ಅದೆಲ್ಲ ಕಸ ತಿಂಗಳಾದ್ರೂ ಹಂಗೆ ಇರುತ್ತೆ. ಅದರಿಂದ ಸ್ಮೆಲ್ಲು ಹಂದಿ ಸೊಳ್ಳೆ ಬಂದು ಎಲ್ಲ ಜನ ಅಲ್ಲಿ ನಿಂತ್ಕೊಂಡು ವಾಸನೆ ಕುಡಿಯಕ್ ಸಮೇತ ನಿಂತ್ಕೊಳಕ್ ಆಗ್ತಾ ಇಲ್ಲ, ಕುತ್ಕೊಳ್ಳೋದಲ್ಲ, ನಿಂತ್ಕೊಳಕ್ ಸಮೇತ ಆಗ್ತಾ ಇಲ್ಲ. ಈ ತರ ಸಮಸ್ಯೆ ಇದೆ. ಅವರು ಅದ್ರ ಬಗ್ಗೆ ಚೌಟ್ರ ಬಗ್ಗೆ ಆಕ್ಷನ್ ತಾಂಡಿ ಅದನ್ನ ಮುಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ಕಳೆದ ವಾರನೂ ಹೇಳಿದ್ರು. ಇವತ್ತಿನವರೆಗೂ ಏನು ಮಾಡಿಲ್ಲ. ಅದು ಇವರು ನಮ್ಗೆ ಹಾಗೆ ಚರಂಡಿ ಕಾಟಾಚಾರಕ್ಕೆ ಚರಂಡಿ ಮಾಡಿದರೆ, ಅವ್ರ ಬಿಲ್ ಸಕ್ಸಸ್ ಮಾಡ್ಕೊಳಕ್ಕೋಸ್ಕರ ಚರಂಡಿ ಮಾಡಿದರೆ ಒಂದು ವಾಟ ಇಲ್ಲ ತಿಂಗಳ ಚರಂಡಿ ಇಲ್ದಿದ್ದಾಗ ಎಷ್ಟೋ ವಾಸಿ ಇತ್ತು ಅಂತವೇ ಚೆನ್ನಾಗಿತ್ತು. ಚರಂಡಿ ಮಾಡಾದ್ಮೇಲೆ ಒಂದು ವಾಟ ಕೊಟ್ಟಿಲ್ಲ. ಎಲ್ಲ ನೀರು ತಿಂಗಳಂಗಟ್ಟಿನಿಂದ ಅಲ್ಲೇ ಸ್ಟಾಕ್ ಆಗಿದೆ. ಮತ್ತೆ ಪ್ರತಿದಿನ ಮಂಗಳವಾರ ಪ್ರತಿ ವಾರ ಮಂಗಳವಾರ ಸಂತೆ ಅಂಗಡಿಯ ಏನು ಉಳಿದಿರೋ ಅಂತ ತರಕಾರಿಗಳನ್ನೆಲ್ಲ ಚರಂಡಿಗೆ ಹಾಕೋಗ್ತಾರೆ. ಅದು ಇನ್ನ ಒಂದು ವಾರ ಬಂದ್ರೂ ಅದನ್ನ ಎತ್ತಿರಲ್ಲ. ಅಲ್ಲಿ ಇರೋ ಜನರು ಹೆಂಗ್ ವಾಸ ಮಾಡ್ಬೇಕು ಅವರಿಗೆ? ಅದಕ್ಕೆ ಅಲ್ಲಿಗೆ ಏನೇನು ಕಾಯಿಲೆ ಬಂದ್ರೆ ಯಾರು ಜವಾಬ್ದಾರರು? ಇದಕ್ಕೆ ಈ ತರ ಕಾಟಾಚಾರದ ಕೆಲಸ ಯಾಕೆ ಮಾಡ್ಬೇಕಿರೋ? ಅದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಏರಿಯಾಕ್ಕೆ ಅಲ್ಲಿಗೆ ಬಂದು ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ತನಕ ನಾವು ಈ ಸ್ಥಳದಿಂದ ಜಾಗ ಕದಲಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಾವು ರೋಡಿನ ಮೇಲ್ಭಾಗದಲ್ಲಿ ಇರೋರು. ನಮ್ಗೆ ಏನಾಗಿದೆ ಅಂದ್ರೆ ಉಪ್ಪು ನೀರು ಬೋರ್ ಅಂತ ಎರಡು ಬೋರ್ ಕೊಸ್ತಿದ್ದಾರೆ. ಯಾವ ಬೋರಲ್ಲೂ ನೀರ್ಗಳು ಬರ್ತಾ ಇಲ್ಲ, ಬರ್ತಾವೆ, ಬರೋ ಕಡೆ ಬರ್ತಾ ಇದಾವೆ. ಕೆಲವು ಮನೆಗಳಿಗೆ ತಟ್ಟಿಗಳಿಗೆ ಇದು ನಾವು ನಲ್ಲಿಗಳು ಹಾಕಿದ್ದಾರೆ, ಅವ್ರಿಗೆಲ್ಲ ಆರಾಮಿದೆ. ಕೆಲವ್ರಿಗೆ ಏನಾಗಿದೆ, ಒಂದ್ ದನಿ ನೀರ್ ಸಹ ಬರ್ತಾ ಇರಲ್ಲ. ಹೇಮಾವತಿ ನೀರ್ ನೋಡಿದ್ರೆ 10 ದಿವಸಕ್ಕೊಂದ್ಸತಿ ನೀರ್ ಬರ್ತಾ ಇದೆ. ಅವರೆಲ್ಲ ವಾಲ್ಗಳು ಹಾಕೊಂಡ್ಬಿಟ್ಟಿದ್ದಾರೆ, ಎಲ್ಲ ತೊಟ್ಟಿಗೆ ಹಾಕಿಸ್ಕೊಂಡು ಎಲ್ಲ ವಾಲ್ಗಳು ಹಾಕೊಂಡಿದ್ದಾರೆ. ಮೇಲಕ್ಕೆ ಒಂದ್ ದನಿ ನೀರ್ ಹತ್ತುತ್ತಾ ಇಲ್ಲ. ಹಾಗಾಗಿ ಮೊದ್ಲು ಬಂದು ನಮ್ಮ ಏರಿಯಾಗೆ ಬಂದ್ಬಿಟ್ಟು ಆ ವಾಲ್ಗಳೆಲ್ಲ ತೆಗೆಸಿ ಬಸ್ದು ಅದನ್ನ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಎರಡು ಬೋರ್ ಇದಾವೆ ಆಲ್ರೆಡಿನ, ಎಷ್ಟು ಜನಕ್ಕೆ ನೀರು ಬರ್ತವೆ? ಇವಾಗ ಒಂದು ಬೋರ್ ಹಾಕ್ಸಿ ಯಾರಿಗೆ ನೀರು ಬರ್ತವೆ? ರೋಡಿಂದ ಕೆಳಗಡೆ ಬರ್ತವೆ, ರೋಡಿಂದ ಮೇಲ್ಗೆ ಬರ್ತವೆ ನೀರು? ಇನ್ನು ಯಾವಾಗ ಇವ್ರು ಹಾಕ್ಸೋದು? ಎಷ್ಟು ಬೋರ್ ಹಾಕಿಸ್ತಾರೆ ಇವರು? ಬೇಕಾದ್ರೆ ಈಗ ನಲ್ಲಿಗಳು ಹೋಗ್ತವೆ, ಬೇಕಿಲ್ದಾಗ ಇಲ್ವೇ ಇಲ್ಲ. ಇವತ್ತು ನಾವೇನ್ ಕೇಳ್ತಾ ಇರೋದು ಅಂದ್ರೆ ಒಬ್ರಿಗೆ 3 ದಿನಕ್ಕೊಂದ್ಸತಿ ನೀರು ಬಿಡ್ತಾರೆ. ನಮಗೆ 3 ದಿನಕ್ಕೆ ಬೇಡ, ಎಲ್ಲರೂ ಸಮಸ್ಯೆ ಅರ್ಥ ಆಗುತ್ತೆ. 3 ದಿನಕ್ಕೆ ನೀರು ಬಿಟ್ರೆ ನೀರು ಖಾಲಿ ಆದಾಗ ನಮ್ಗೆ ಇಲ್ಲ ಅಂತ ಹೇಳ್ತಾರೆ ಅವರು. ಅಟ್ಲೀಸ್ಟ್ 6 ದಿವಸಕ್ಕೂ 7 ದಿವಸಕ್ಕೂ ನೀರು ಬಿಡಕ್ಕೆ ಏನಾಯ್ತು? 8 ದಿವಸಕ್ಕೆ ನೀರು ಬಿಡಕ್ಕೆ ಏನಾಗೈತೆ ಅವರಿಗೆ? ಅಷ್ಟು ನೀರು ಬಿಡಕ್ಕಾಗದಷ್ಟು ಇದಾಗ್ಬಿಟ್ಟಾಯ್ತಾ? ವಾಟರ್ ಮ್ಯಾನ್ ಕೇಳಿದ್ರೆ 10 ದಿವಸ ಆಗುತ್ತಮ್ಮ ಅಲ್ಲಿನ ತನಕ ನೀರು ಬಿಡಲ್ಲ ಅಂತ ಕೇಳ್ತಾರೆ ನಮ್ಗೆ. ನಾವು 10 ದಿವಸ ತನಕ ಕಾಯ್ಬೇಕಾ ನೀರಿಗೆ? ಎಷ್ಟು ಅಂತ ಕಾಯ್? ನಾವು ಕಂದಾಯ ಕಟ್ಟಲ್ವಾ? ನಾವು ಬಿಲ್ ಕಟ್ಟಲ್ವಾ? ಯಾಕೆ ನಮ್ಗೆ ಯಾಕೆ ಬಿಡ್ತಾ ಇಲ್ಲ ನೀರು? ನಮ್ಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ನೀವು? ಒಬ್ರಿಗೊಂದ ನ್ಯಾಯ, ಒಬ್ರಿಗೊಂದ ನ್ಯಾಯನೇ. ಹಂಗಾರೆ ಅವ್ರು ಕಂದಾಯ ಕಟ್ತಾರೆ, ನಾವು ಕಟ್ತಾ ಇಲ್ಲ. ನಮ್ ರೋಡಗೆ ಒಂದ್ ಚರಂಡಿ ಇಲ್ಲ, ಒಂದೇ ಒಂದ್ ಚರಂಡಿ ಇಲ್ಲ. ಬರ್ರಿ ನೋಡ್ರಿ, ಇವಾಗ ಚರಂಡಿ ಇದ್ಬಿಟ್ರಿ ಏನಂತೆ? ನಾವು ಗುಂಡಿ ತಗ್ಸಿದ್ವಿ ಎಷ್ಟು ದಿನಾನ. ಇವಾಗ ಚರಂಡಿ ಇಲ್ಲ, ನಾವ್ ಎಲ್ಲಿಗೆ ಬಿಡ್ಬೇಕು ನೀರು? ಎಷ್ಟು ಮನೆ ಇದಾವೆ? 10-15 ಮನೆ ಇದಾವೆ, ಒಂದೇ ಒಂದ್ ಚರಂಡಿ ಇಲ್ಲ, ಒಂದ್ ರೋಡ್ ಇಲ್ಲ ಅವರು ಇದ್ರಾಗೆ. ಜಿಲ್ಲಾ ಪರಿಷತ್ ಹತ್ರ ನೋಡಿದ್ರೆ ಕೆಟ್ಟದಾಗೈತಂಗೆ. ನಾ ಕಲ್ಲೆಲ್ಲ ಒಡಿಸ್ಕೊಂಡು ಧೂಳು ದುಮ್ಮು ಅಲ್ಲಂತೂ ನೋಡಕ್ಕೆ ಅಷ್ಟು ಅಸಹ್ಯದು. 24 ಗಂಟೆಗಳು ಆ ಕಡೆ ಸ್ಕೂಲ್ ಐತೆ, ಆ ಕಡೆ ಕಾಲೇಜ್ ಐತೆ, ಆ ಕಡೆ ದೊಡ್ಡರ ಇದಾರೆ, ಹಿರಿಯರ ಇದಾರೆ, ಹಾಸ್ಟೆಲ್ ಐತೆ. ನೋಡ್ಬಿಟ್ರೆ ಎಷ್ಟು ಯಾರಿಗೆ ಏನಾಗುತ್ತಪ್ಪ, ವಯಸ್ಸಾದವರು ಇದಾರೆ. ಅಷ್ಟು ನಗರಸಭೆಗೆ ಅಷ್ಟು ಕಾಮನ್ ಸೆನ್ಸ್ ಬೇಡ. ಇಲ್ಲ ಎಲ್ತ್ ಬಿಂಚ್ಬಿಟ್ರಿಗಾದ್ರೂ ಅಷ್ಟು ಕಾಮನ್ ಸೆನ್ಸ್ ಬೇಡ. ಅಲ್ಲಿ ಏನಾಗೈತೆ ಎತ್ತಾನ ನೋಡೋದ್ ಬೇಡ ಅವರಿಗೆ. ನೋಡ್ಬರ್ರಿ ಕಲ್ಲು ಮಣ್ಣು ಎಲ್ಲ ಹೆಂಗೈತೆ ಅಲ್ಲಿ ಅಂತ ಒಂದ್ ಸ್ವಲ್ಪ. ಅಲ್ಲ ಹಾಸ್ಟೆಲ್ ಐತೆ, ಹಾಸ್ಟೆಲ್ ಮಕ್ಳ ಇದಾರೆ ಆ ಕಡೆಗೆ. ನಾವು ಇಷ್ಟೆಲ್ಲ ಸೊಸೈಟಿ ಸರ್ ಒಂದ್ಸತಿ ಬಂದು ಸಪ್ತಗಿರಿ ಬಡಾವಣೆಗೆ ಜಿಲ್ಲಾ ಪರಿಷತ್ ಹತ್ರ ನೋಡ್ರಿ ಸರ್. ಅಲ್ಲಿ ಜಿಲ್ಲಾ ಪರಿಷತ್ ಮನೆಗಳಿಗೆ ಎಲ್ಲದಕ್ಕೂ ಕಟ್ಟೆ ಕಟ್ತೀವಿ, ಆದ್ರೆ ನೀರಿನ ವ್ಯವಸ್ಥೆ ಇಲ್ವೇ ಇಲ್ಲ. ಟ್ಯಾಂಕರ್ನಾಗೆ ಎಷ್ಟು ದಿವಸ ಅಂತ ಇಲ್ಲಿ ಓಡಿಸ್ಕೊಂತಾರೆ ನೀರು ಹೇಳ್ರಿ. ಪ್ರತಿಯೊಬ್ಬ ಪ್ರಜೆನು ದುಡ್ದೇ ದುಡಿತಾನೆ, ಆದ್ರೆ ನೀರು ಎಷ್ಟು ಅಂತ ವೈಯಕ್ತಿಕವಾಗಿ ತಾ ಅಂತ ಹೇಳ್ರಿ ನೋಡೋಣ. ಟ್ಯಾಂಕರ್ನಾಗೆ ಇಷ್ಟು ದಿವಸ ಅಂತ ಇಲ್ಲಿ ಓಡಿಸ್ಕೊಂತಾರ, ನಗರಸಭೆಯಿಂದ ಮಾಡ್ಕೊಂಡು ಕೊಡ್ಬೇಕಾದ್ರು. ನೀರಿಂದು ಸೌಲಭ್ಯತೆನೇ ಇಲ್ಲ ಏರಿಯಾದಲ್ಲಿ. ಎಲ್ಲದಕ್ಕೂ ಕಂದಾಯ ಟ್ಯಾಕ್ಸ್ ಅಂತ ಕಟ್ಟಿಸ್ಕೊಂತಾರೆ, ಅದೇ ನೀರೇನೇ ಇಲ್ಲ ಏರಿಯಾದಲ್ಲಿ. ಪ್ರತಿಯೊಬ್ರು 15-20 ದಿನದಿಂದ ಕ್ರಮ ಅಂದ್ರೆ ಏನಾಗಿದೆ ಅಂದ್ರೆ, ನಮ್ಮ ಹಿಂದೆ ನಾವು ಅರಣ್ಯ ಇಲಾಖೆ ಹತ್ರ ಬೋರ್ವೆಲ್ ಕೊಡ್ತಿದ್ವಿ. ಬೋರ್ವೆಲ್ ಅಲ್ಲಿ ಅದು ಈಗ ಬರಪಾಲ ಬೇಸಿಗೆ ಕಾಲ ಇರೋದ್ರಿಂದ ಬೋರ್ವೆಲ್ ಅಲ್ಲಿ ಡ್ರೈ ಅಪ್ ಆಗಿದೆ. ಅದು ಅದಕ್ಕೆ ಈಗ 6 HP ಮೋಟರ್ ಬಿಟ್ಟಿದ್ವಿ. ಅದು ಕಡಿಷನಾಗ ಏನೋ ಒಂದು 4 ಲೆಂತ್ ಹೊಸದಾಗ ಪೈಪ್ ಬಿಟ್ಟು ಆಮೇಲೆ 10 HP ಮೋಟರ್ ಬಿಡೋದಕ್ಕೆ ನಮ್ಮ ವಾಚ್ ವಾಲ್ಮನ್ಗೆ ಹೇಳಿದ್ದೀನಿ. ಈಗ ಅದು ಬಿಡ್ತೀವಿ ಅಂತ ಹೇಳಿದ್ರೆ ನೋಡೋಣ, ನೀರು ಬಂದರೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದ್ರೆ ಈಗ ಲಾಸ್ಟ್ ಟೈಮ್ 14ನೇ ತಾರೀಕು ನಾವು ಬುಲೆಟಿನ್ ಕೊಡಕ್ಕೆ ಹೋಗಿದ್ವಿ DC ಆಫೀಸ್ಗೆ. ಅವಾಗ ಏನಾಯಿತು ಅಂದರೆ, ಅವಾಗ ಈ ಕೋಡ್ ಆಫ್ ಕಂಡಕ್ಟರಿಂದ ತೊಗೊಂಡೋಗಿ ಬರೋದಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಈಗ ತಿರ್ಗ ಒಂದ್ ಸೆಕೆಂಡ್ ಈಗ DC ಸಾಹೇಬ್ರ ಹತ್ರ ಮಾತಾಡಿದ್ದಾರೆ ಸಾಹೇಬ್ರು ಕಮಿಷನ್ರು. ಆ ಕೋಡ್ ಆಫ್ ಕಂಡಕ್ಟ್ ಈಗ ನೆಕ್ಸ್ಟ್ 29ನೇ ತಾರೀಕಿಗೆ ಅಲ್ಲಿ ಸೈನ್ ಮಾಡಿಸಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಯಾಲೆ
29 ನೆಕ್ಸ್ಟ್ ಈಗ ಶುಕ್ರವಾರ ಅಲ್ಲ, ನೆಕ್ಸ್ಟ್ ಶುಕ್ರವಾರ ಅಂದ್ರೆ ಶುಕ್ರವಾರಕ್ಕೆ ಬುಲೆಟಿನ್ ಕೊಡಬೇಕು. ಶುಕ್ರವಾರ ಕೊಟ್ಟು ಶಾರ್ಟ್ ಟರ್ಮ್ ಟೆಂಡರ್ ಕರೆದಿದ್ದೀವಿ. ಈಗ ಅದು ಶಾರ್ಟ್ ಟರ್ಮ್ ಟೆಂಡರ್ ಕರೆದಕ್ಕಿಂತ ಮುಚ್ಚಾಗಿ ಏನಾಗಿದೆ ಅಂದ್ರೆ ಘಟನಾತ ಮಂಜೂರಾತಿ ಮೇರೆಗೆ ಸದ್ಯಕ್ಕೆ ಯಾರೋ ಒಬ್ಬರನ್ನ ಗುತ್ತಿಗೆದಾರ ನೀಡಿದ ಈಗ ಬೋರ್ವೆಲ್ ಕೊರೆಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಹೇಳಿದ್ದೀವಿ ನಾಳೆ ನಾವು ಬೋರ್ವೆಲ್ ಕೊರಿತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನೀರು ಬಂದ್ರೆ ಈಗ ಇರೋ ನಮ್ಮ ನೆಟ್ವರ್ಕ್ ಏನಿದೆ ನೀರು ಬರಲಿಲ್ಲ ಅಂದ್ರೆ ನಮ್ಮಲ್ಲಿ ಕೆರೆಯಲ್ಲಿ ನೀರಿದೆ. ಈಗ ಇವರಿಗೆ ನಮ್ಮ ನಾರ್ಮಲ್ ಆಗಿ ಸಿಟಿಲಿ ಯಾವ ತರ ನೀರು ಕೊಡ್ತಾ ಇದ್ದೀವಿ ಅಂದ್ರೆ 10 ದಿನಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀವಿ. 31 ವಾರ್ಡ್ಗಳು 10 ದಿನ 9 ದಿನ ಒಂದಿನ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದರಲ್ಲಿ ಇವ್ರು ಕೇಳ್ತಾ ಇದ್ದಾರೆ ಅಂದ್ರೆ ಕೆಳಗಡೆ ನಮಗೆ ನೀರು ಬರ್ತಾ ಇಲ್ಲ, ಮೇಲ್ಗಡೆ ನೀರು ಬರ್ತಾ ಇದೆ. ಎಲ್ಲ ಕಾನ್ಸೆಪ್ಟ್ ಇವ್ರು ಅಂತದೇನಾದ್ರೂ ಇದ್ರೆ ಇಲ್ಲಿಗಲ್ ಮಾಡಿದ್ರೆ ಅದನ್ನ ಕಟ್ ಮಾಡಿಸೋಕೆ ಕ್ರಮ. ಈಗ ಇಲ್ಲಿಗಲ್ ಅಂತದೇನ ಕನೆಕ್ಷನ್ಸ್ ಮಾಡಿರುವಂತದ್ದು ಇದ್ರೆ ನಮ್ ಗಮನ ತಂದ್ಕೊಟ್ರೆ ಅವ್ರೇನೋ ಒಂದು ಲೆಟರ್ ಕೊಟ್ರೆ ಅಥವಾ ನಾವೇ ಮುಂದಕ್ಕೆ ಹೋಗ್ತೀವಿ. ಹೋಗಿ ಅದನ್ನ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮುಗಿತಿದಂಗೆ ಕಟ್ ಮಾಡಿಸೋದು ಮಾಡೋದು ಮತ್ತು ಕ್ರಮ ಕೈಗೊಳ್ತೀವಿ ನಾವು ಆಯ್ತುರ ಜೊತೆಲಿ. ಸದ್ಯಕ್ಕೆ ಈಗ ಅವ್ರಿಗೆ ನೀರು ಬಿಡೋದು, ನೀರು ಬಿಟ್ಕೊಡಿ ಅಂತ ಕೇಳ್ತಾ ಇದ್ರೆ ಈಗ ನಮ್ಮ ಟ್ಯಾಂಕಲ್ಲು ಸಾಕಷ್ಟು ನೀರಿದೆ, ಏನು ತೊಂದರೆ ಇಲ್ಲ. ನಮ್ಗೆ ಇವತ್ತಿನ ಮುಂದಿನ ಮಳೆಗಾಲ ಬರೋವರೆಗೂ ನೀರು ಕೊಡ್ಬೋದು. ಸುಮಾರು ಒಂದು 6-7 ತಿಂಗಳು ಅಷ್ಟು ನೀರು ಕೊಡುವಂಥದ್ದು ಇದೆ. ಈಗ ನಮ್ಮ ಉದ್ದೇಶ ಏನಂದ್ರೆ ಇರೋ ನೀರನ್ನ ನಾವು ಖರ್ಚು ಮಾಡಿಕೊಂಡ್ರೆ ನಾಳೆ ಮುಂದೆ ಈಗ ಬರಗಾಲ ಮಳೆ ಬರ್ತಾ ಇದ್ರೆ ಅವಾಗ ನೀರಿನ ಪರಿಸ್ಥಿತಿ ನಮ್ಮ ನಾಗರಿಕರೇ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 10 ದಿನಕ್ಕೊಂದ್ಸಲ ನೀರು ಕೊಡ್ತಾ ಇದ್ದೀವಿ. ಇವು ತುಂಬಾ ತುರ್ತು ಪರಿಸ್ಥಿತಿ ಇರೋದ್ರಿಂದ ಈಗ ನಾಳೆಯಿಂದ ಇವತ್ತಿಂದನೇ ಬೇಕಾದ್ರೆ ನಮ್ಮ ಟ್ಯಾಂಕ್ಗೆ ಓವರ್ ಲೋಡ್ ಮಾಡಿಸಿ ಅವ್ರ ಕಡೆ ನೀರು ಬರಂಗ್ ವ್ಯವಸ್ಥೆ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ತೇವೆ. ಬೇರೆ ಮನೆ ಕಟ್ಟೋರಿಗೆಲ್ಲ ನೀರು ಬಿಡ್ತಾರೆ, ಮನೆ ಇರೋ ವಾಸ ಮಾಡೋರು ನೀರಿಲ್ಲ ಅಂತ. ಈಗ ಅಂತ ಈಗ ಅದು ಏನಾಗುತ್ತೆ ಅಂದ್ರೆ ಈಗ ಅದಕ್ಕೆ ನಮ್ಮ ವಾರ್ಡ್ ಕೌನ್ಸಿಲರ್ ಇದ್ದಾರೆ. ಒಂದ್ ನಿಮಿಷ ನಮ್ಮ ವಾರ್ಡ್ ಈಗ ಒಂದ್ ನಿಮಿಷ ತಾಳಿ ಮೇಡಮ್. ನಮ್ಮ ವಾರ್ಡ್ ಕೌನ್ಸಿಲರ್ ಇದ್ದಾರೆ, ನಮ್ಮ ವಾಲ್ಮನ್ ಇದ್ದಾನೆ, ಅಥವಾ ನಮ್ಮ ಇಲ್ಲಿರುವಂತ ನಾಗರಿಕರು ಯಾರು ಒಂದು ನಮ್ಗೆ ಅದ್ರ ಬಗ್ಗೆ ಮಾತಾಡಿದ್ರಂತ ಒಂದು ಅರ್ಜಿ ಕೊಟ್ರೆ ನಾವು ವಿಲ್ ಟೇಕ್ ಆಕ್ಷನ್. ನಾವೇನು ಅವ್ರೇ ನಮ್ಗೆ ಅವ್ರಿಗೆ ಯಾರು ನಮ್ಗೆ ಪರಿಚಯ ಇಲ್ಲ ಏನಿಲ್ಲ ಅಂತದಿಲ್ಲ. ಯಾರು ಇಲ್ಲಿವರೆಗೂ ನಮ್ಗೆ ಅಂತ ಅರ್ಜಿ ಕೊಟ್ಟಿಲ್ಲ, ನಮ್ಮ ಗಮನಕ್ಕೂ ತಂದಿಲ್ಲ. ಕಳೆದ ವಾರ ನಾವೇ ಕೊಟ್ಟಿದ್ದೀವಿ ಸರ್, ಕಳೆದ ವಾರ ಆಯ್ತು ಬಂದು ನಾವೇ ಇದೇನು ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಕಂಪ್ಲೇಂಟ್ ಮಾಡಿ ನಿಮಗೆ ಲೆಟರ್ ಅದಕ್ಕೆ ಸರ್ ಬಂದಿಲ್ಲ ಸರ್ ಅಲ್ಲಿಗೆ ನಿಮಗೆ ವೈಯಕ್ತಿಕ ನಿಮಿಷ ತಾಳಿ ನೀರು ಕೊಡಿ ಅಂತ ಕೇಳಿದ್ರೆ ಅಷ್ಟೇ ನೀರು ಕೊಡಿ ಅಂತ ಹೇಳಿದೆ, ಕಲ್ ಕಲೆಕ್ಷನ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಪರಿಹಾರ ಏನಂದ್ರು ಈಗ ತಕ್ಷಣಕ್ಕಾಗಲ್ಲ. ಈಗ ನಿಮ್ಗೆ ನೀರು ಬೇಕಾಗಿರೋದು 2 ದಿನಕ್ಕೊಂದ್ಸತಿ ನೀರು ಬಿಡ್ತೀವಿ, ಆಮೇಲೆ ಒಂದ್ ವಾರ ಆದ್ಮೇಲೆ ನಿಮ್ಮ ಏರಿಯಾಕ್ಕೆ ಅಂತ ಸಪರೇಟ್ ಬೋಲ್ ಅಲರ್ಟ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. 2 ದಿನಕ್ಕೊಂದ್ಸತಿ ನಾಳೆ ಈಗ 2 ದಿನಕ್ಕೆಲ್ಲ ರೀ ನಿಮಿಷ ಕೇಳ್ರಿ. ಈಗ ನೀರು ಬಿಡೋದಕ್ಕೆ ವ್ಯವಸ್ಥೆ ನೀರು ತೊಂದ್ರೆ ಇದೆ ಅಂತ ನಮ್ ಗಮನಕ್ಕೆ ಬಂದು ತಂದಿದ್ದೀರಾ ನೀವು. ಈಗ ತುರ್ತಾಗಿ ಈಗಲೇ ನಮ್ಮ ಓವರ್ ಟ್ಯಾಂಕ್ ಇದೆ ಜಡ್ಪಿ ಆಫೀಸ್ ಹಿಂಭಾಗ, ಅಲ್ಲಿ ನೀರು ಲೋಡ್ ಮಾಡಿಸಿ ನಿಮ್ಗೆ ನೀರು ವ್ಯವಸ್ಥೆ ಎಲ್ಲಿ ಬೇಕೋ ಅದು ಬಿಡಂಗ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನಾನು. ಸರ್ ಕಳೆದ ವಾರ ಇದೆ ಮಾಡಿಸ್ತೀನಪ್ಪ. ಈಗ ಅವಾಗ ಹೇಳಿದ್ದೀನೋ ಅಧಿಕಾರಿಗಳೇ ಸರ್, ನಾನು ಮಾಡಲ್ಲೇ ವಾದ ಮಾಡೋ ಅವಶ್ಯಕತೆ ಇಲ್ಲ. ನೀರು ಸರ್ ಏನ ಬಿಡಿಸು ಅಂತ ಹೇಳ್ತಾ ಇದೀನಲ್ಲ, ಎಲ್ಲಿ ಬಿಡಿಸ್ತೇನೆ ಸರ್. ಅದಕ್ಕೆ ಲಾಸ್ಟ್ ಟೈಮ್ ಬಂದು ಗಮನಕ್ಕೆ ಬಂದಿದ್ದೆ ಆಡ್ರಿ ಒಂದು ನಿಮಿಷ ಇಲ್ಲಿ ಸರ್. ಲಾಸ್ಟ್ ಟೈಮ್ ಮಾಡೋದ್ರಿಂದ ಲಾಸ್ಟ್ ಟೈಮು ನಿಮ್ ಗಮನಕ್ಕೆ ಬಂದಿದ್ದೆ ಇಲ್ಲ ಸರ್. ತಾಳಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ತಾಳಮ್ಮ, ತಾಳಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ತಾಳಮ್ಮ. ಈಗ ನೀರು ಟ್ಯಾಂಕ್ ಅಲ್ಲಮ್ಮ ಹೇಳ್ತಾರದ ಅರ್ಥ ಆಗ್ತಿದೆಯಾ ನಿನಗೆ? ಈಗ ಇವ್ರು ಕೇಳ್ತಾ ಇರೋದ್ರ ಬಗ್ಗೆ ಈಗ ನಮ್ ಗಮನಕ್ಕೆ ಬಂದಿದೆ. ಈಗಲೇ ನಮ್ಮ ಓವರ್ ಟ್ಯಾಂಕ್ ಏನಿದೆ ಆ ಟ್ಯಾಂಕ್ ಲೋಡ್ ಮಾಡಿಸಿ ಅವ್ರ ಕಡೆ ನೀರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲೇಳಿ ಈಗ ಬಿಡ್ತೀವಿ, ಈಗಲೇ ಬಿಡಿಸ್ತೀನಿ. ನೀರ್ ರೋಡ್ ಮಾಡ್ತೀನಿ ಹೇಳ್ತಾ ಇದ್ದೀನಿ. ಈಗ ಈಗ 6 ದಿನಕ್ಕೊಂದ್ಸಲ ನೀರು ಬಿಡಿ ಅಂತ ಇಲ್ಲೆಲ್ಲ ಬಂದಿರೋ ಹೆಂಗಸರೆಲ್ಲ ಹೇಳ್ತಾ ಇದಾರೆ. ನೋಡಿ 6 ದಿನಕ್ಕೊಂದ್ಸಲ ನೀರು ತೊಂದರೆ ಇದ್ರೆ ನಾನೇ ಕೂತ್ಕೊಂಡು ಬರ್ತೀನಿ ವಾರ್ಡ್ಗೆ ಬಂದು. ಸಮಸ್ಯೆಗಳಿದೆ ಈಗ ಮೊದಲನೇ ಸಮಸ್ಯೆ ನೀರಿಲ್ಲ ಅನ್ನೋದು ಮೊದಲನೇ ಆದ್ಯತೆ ನಿಮ್ದು. ನೀವು ನೀರು ಬಿಡಿಸೋ ವ್ಯವಸ್ಥೆ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ. ಆಮೇಲೆ ಇಲ್ಲಿಗಲ್ಲಿ ಯಾವ್ದನ್ನ ಕನೆಕ್ಷನ್ ತೊಗೊಂಡ್ರೆ ಅರ್ಜಿ ಕೊಡಿ, ಅರ್ಜಿ ಮೇಲೆ ಆಕ್ಷನ್ ತಗೊಂಡು ಕೊಡಮ್ಮ ಇರ್ಲಿ ಬರ್ಕೊಡಮ್ಮ.
ಏನ್ರಿ ಹಿಂಗ್ ಮಾತಾಡ್ತೀರ? ನೀವು ನಾಗರಿಕರಲ್ವೇನ್ರಿ? ಅದು ನಿಮ್ಮ ಜವಾಬ್ದಾರಿ ಇಲ್ವಾ? ನಿಮ್ಗೆ ಜವಾಬ್ದಾರಿ ಇಲ್ಲದ್ರಿ ನಿಮ್ಗೆ? ನೀವ್ ನೀವು ಕನೆಕ್ಷನ್ ಕೊಟ್ಟೆ ನೋಡ್ರಿ, ತಾವ್ಯಾರು ಕನೆಕ್ಷನ್ ಕೊಡ್ಸಿಲ್ಲ, ನಾನ್ ಯಾಕೆ ಕೊಡ್ಸಣ? ಈಗ ನನಗೇನು ಅವಶ್ಯಕತೆ ಇದೆ? ಎಷ್ಟೋ ನಮ್ಮ ವಾರ್ಡ್ ನೋಡ್ರಿ, ನೀವ್ ಅಂತದೇನ ಇದ್ರೆ ಕೊಡಿ, ಆಕ್ಷನ್ ತಗೊಂತೀವಿ. ಅಲ್ಲಿ ಬಂದಾಗ ನಮ್ಮ ಪರ್ಮಿಷನ್ ತಗೊಂಡು ಹಾಕಿದ್ರೆ ಅವ್ರು ತೋರಿಸ್ತಾರೆ. ಅದನ್ನೆಲ್ಲ ಮಾಡ್ತೀರ ನೋಡಪ್ಪ? ಈಗ ಅದು ಸಮಾಚಾರ ಚೋಟ್ರದ್ರ ಬಗ್ಗೆ ನೋಡಿ, ನನಗೆ ನನ್ನ ವ್ಯಾಪ್ತಿಗೆ ಬರಲ್ಲ. ನೀರಿಂದ ನೀರು ಬಿಡೋದ್ರ ಬಗ್ಗೆ ನನ್ನ ವ್ಯಾಪ್ತಿಗೆ ಬರ್ತದೆ. ಸಾಹೇಬ್ರ ಬಗ್ಗೆ ಈಗ ಬಿಡಿಸ್ತೀನಪ್ಪ. ಈಗ ಇಲ್ಲಿ ಇಲ್ಲಿ ಲೇಟಿಂಗ್ ಕೇಳಿ, ಚರಂಡಿ ವಾಟರ್ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಅಲ್ಲಿ ಏನಾಗಿದೆ ಅಂದ್ರೆ, ಇವ್ರು ಸಂತೆ ಮಂಗಳವಾರ ಸಂತೆ ಮಾಡ್ತಾರಲ್ಲ, ಸಂತೆ ನಾವು ಟಾರಕ್ ಮೊನ್ನೆ ಟಾರಕ್ ಸುದ್ದಿ ರೋಡ್ ಅಲ್ಲಿ ಟಾರಕ್ ಸುದ್ದಿ ಅಲ್ಲಿರೋರು ಒಬ್ಬರು ನಾಗರಿಕರು ಫೋನ್ ಮಾಡಿ ನಮ್ಮ ಪರಿಸರ ಅಭಿಯಂತರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅವ್ರು ಕಸ ತೆಗೆಸಬೇಕು, ಅದ್ರ ಕಸ ತೆಗೆದಲ್ಲಿ ನೀರು ಹೋಗೋದಿಲ್ಲ ಅಂತ. ಕಸ ತೆಗೆದ್ರೆ ತನ್ನ ಪಾಡಿ ತಾನು ನೀರು ಹೋದೇ ಹೋಗುತ್ತೆ. ಕಸ ತೆಗೆದ್ರೆ ಕಸಾನೇ ತೆಗೆದಿಲ್ಲ, ಅದು ಅವ್ರಿಗೆ ಸರಿಯಾಗಿ ಇಲ್ಲ, ಮಾಹಿತಿ ಇಲ್ಲ. ಮಾಡ್ತೇನೆ, ಕಸ ಎಲ್ಲ ತೆಗೆದ್ರೆ ನೀರು ತನ್ನಟ್ಟಿಗೆ ತಾನೇ ನೀರು ಹೋಗಿದ್ರೆ ಅದು ಸರಿಪಡಿಸ್ಕೊಡೋದು ಸರಿ. ನಮ್ದು ಅದನ್ನೇ ಮುಚ್ಚಿದ್ರೆ ಅದನ್ನೇ ಹೇಳ್ತಾ ಇರೋದು ನಾನು. ಅದು ತೆಗೆದ್ರೆ ಹೋಗುತ್ತೆ ನೀರು. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇದಕ್ಕೆ ಹೋಗಿದ್ದಾರೆ ಎಲೆಕ್ಷನ್, ಅವ್ರು ಬಂದ್ಮೇಲೆ ಚೌಟಿದ್ದ. ನಾನು ಏನ್ ಬಗ್ಗೆ ಹೇಳಿದ್ರಲ್ಲ, ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ದಿನಾಂಕ 22/3/2019 ಬಿಎಲ್ಒಗಳಿಗೆ ಚುನಾವಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಕ್ಷೇತ್ರ ಶಿಕ್ಷಣ ಇಲಾಖೆ ಕಚೇರಿ ಶಿರಾ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವೀಪ್ ಕಾರ್ಯಕ್ರಮದ ಅಡಿಯಲ್ಲಿ ಬಿಎಲ್ಒಗಳಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಪ್ಯಾಟ್ ಬಳಕೆ ಹಾಗೂ ಅರಿವು, ಚುನಾವಣೆ ಕಾರ್ಡ್ ಅನ್ನು ಆಟದ ಮೂಲಕ ತರಬೇತಿ, ನೋಟಾ ಬಗ್ಗೆ ಅರಿವು ಕಾರ್ಯಕ್ರಮ, ಮಸ್ತಿ ದೋಸ್ತಿ ವಿಡಿಯೋ ಕಾರ್ಯಕ್ರಮ, ಚುನಾವಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ಬಿಇಒ ರಾಮಯ್ಯ ಉದ್ಘಾಟಿಸಿದರು. ಇವರೊಂದಿಗೆ ಇಒ ಮೋಹನ್ ಕುಮಾರ್, ಸಹದಲಿತ ನಿರ್ದೇಶಕರಾದ ಟಿಪಿ ಮೂರ್ತಿ, ಬಿಆರ್ಸಿ ಕುಮಾರ್, ಇಸಿಒ ಚಂದ್ರಶೇಖರ್, ಆರ್ಪಿ ಸಂತೋಷ್, ಮಹೇಶ್ ಉಪಸ್ಥಿತರಿದ್ದರು. ಆ ಮೂರು ಅಂಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎರಡು ಅಂಶಗಳು ನಂತರದಲ್ಲಿ ಕೊನೆಯದು ಇಷ್ಟೆಲ್ಲ ಕಲಿತ ನಂತರದಲ್ಲಿ ನನಗೆ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕು. ಇತರ ಸ್ನೇಹಿತರು ಒಂದು ಮಾಹಿತಿಯನ್ನು ನೀವು ತುಂಬಿಕೊಂಡು ಇಲ್ಲಿ ನಿಮ್ಮ ಸದಸ್ಯರಲ್ಲಿ ಅಥವಾ ಯಾರ ಒಬ್ಬರು ಪ್ರೆಸೆಂಟೇಷನ್ ಮಾಡಬೇಕಂತ ಇಷ್ಟು ನಮ್ಮ ಆಕ್ಟಿವಿಟಿ ಅಂತ ವಿವರ ತುಂಬಿಕೊಳ್ಬೇಕಾಗುತ್ತೆ. ದಯವಿಟ್ಟು 5 ನಿಮಿಷದ ಒಳಗಾಗಿ ತಂಡ ಒಂದು ಇಲ್ಲಿ, ತಂಡ 2, ತಂಡ 3, ತಂಡ 4, ತಂಡ 5 ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.